ಕುಮಾರ್ ಹೆಗಡೆ ಅವರು ಪದೇ ಪದೇ ಸಂವಿಧಾನ ಬದಲಾವಣೆ ಮಾಡುವ ಒಂದು ವಿಚಾರ ಏನಂತ ಹೇಳ್ತಾನೆ ಇದ್ರು, ಈ ಬಾರು ಹೇಳಿದ್ದಾರೆ ಸರ್ ಅವರು ನಿಜವಾಗ್ಲೂ ಬಿಜೆಪಿ ಸರ್ಕಾರ ಬಂದಿರುವುದೇ ಅದು ಸಂಬಂಧ ಅಂತ ಹೇಳಿ. ಅನಂತ್ ಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ, ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ, ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರೆ, ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ. ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ. ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗಿಬೇಕು ಅಂಥೇಳಿ ಅವ್ರು ಏನಾದ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡೋಕೆ ಬರ್ತೈತಿ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರೆ. ಅವ್ರು ಇದನ್ನು ತಾವು ಕ್ಷಮ ಕೇಳಬೇಕಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ಹೌದು, ಅವರು ಇದು ಇದು ಈ ರೀತಿ ಏನು ಮಾಡ್ತಿದ್ದಾರೆ, ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ. ಸರ್, ಈ ನುಗ್ಗಿಕೆರೆ ಮತ್ತು ಜೋಗೇಲಾಪುರ ಈ ಭಾಗದಾಗ ಸರ್ ನೀರಿನ ಸಮಸ್ಯೆ ಭಾಳ ಎಲ್ಲಿದ್ರ ಬಗ್ಗೆ ಇಲ್ಲ ಸರ್? ಓವರಲ್ ರಾಜ್ಯದಲ್ಲಿ ಈಗ ನಮ್ಮ ಕ್ಷೇತ್ರದಲ್ಲಿ ಅಂತೂ ಇಲ್ಲ, ಭಾಳ ಸ್ಪಷ್ಟತೆ ಐತಿ. ಧಾರವಾಡದಲ್ಲಿ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರಿಗಿನ ಟಿಕೆಟು, ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಉಳಿದ ಭಾಗಗಳ ಬಗ್ಗೆ ಎಲ್ಲ ವರಿಷ್ಠರು ಎಲ್ಲ ಉಳಿದು ಇಲ್ಲಿದು ಕೂಡ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಬೇರೆ ಭಾಗದ ಕೂಡ ಇನ್ನೂ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನು ಚರ್ಚೆ ತುಮಕೂರು ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರ್ನಾಟಕದಲ್ಲಿ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಗೋಬ್ಯಾಕ್ ಅನ್ನುವಂಥದ್ದು ಕೇಳಿ ಬರ್ತಾಯಿದ್ರಿ. ಆಮೇಲೆ ಪ್ರತಾಪ್ ಸಿಂಹ ಅವರು ಟಿಕೆಟ್ ಕಟ್ ಹಾಕಿದ್ರು ಅಂತೇಳಿ, ಇದನ್ನು ಹೆಂಗೆ ಸರ್ ಮುಂದೆ ಹೆಂಗೆ ಮುಂದೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತೆ ಇದೆ ಸರ್? ಇದ್ರ ಬಗ್ಗೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಯಾವ ಸೂಕ್ತ ಯಾವುದಿಲ್ಲ ಅಂತೇಳಿ ಅವ್ರು ಬೇರೆ ಬೇರೆ ರೀತಿಯಿಂದ ವಿಚಾರ ಮಾಡಿ ಎಲ್ಲರೂ ಹಿರಿಯರನ್ನ ಪಕ್ಷದಲ್ಲಿ ದೊಡ್ಡದವ್ರನ್ನ ಅದೇ ರೀತಿ ಜನರ ಸರ್ವೆ ಕೂಡ ಮಾಡಿದ್ದಾರೆ. ಆ ಎಲ್ಲ ರಿಪೋರ್ಟ್ಗಳ ಮೇಲೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಏನಿಲ್ಲ, ಇದು ರಾಜಕಾರಣದ ವಿಷಯ ಸಂಬಂಧ ಈಗ ಎಂ ಪಿ ಎಲೆಕ್ಷನ್ ಅಂತನಕ್ಕೂ ಅದ್ರ ಬಗ್ಗೆ ಎಲ್ಲ ಕಡೆ ಅಡ್ಡಾಡೋದಿರ್ತೈತಿ. ಅದು ಪ್ರೋಗ್ರಾಮ್ ನಂಗೆ ಅಲ್ಲ. ಷಡ್ಯಂತ್ರ ನಡೆದಿದೆ ಪಕ್ಷದೊಳಗೆ, ಅದ್ರ ಬಗ್ಗೆ ನಾ ಕಮೆಂಟ್ ಮಾಡೋದಿಲ್ಲ. ಅನಂತ್ ಕುಮಾರ್ ಹೆಗಡೆ ಅವರು ಪದೇ ಪದೇ ಸಂವಿಧಾನ ಬದಲಾವಣೆ ಮಾಡುವ ಒಂದು ವಿಚಾರ ಏನಂತ ಹೇಳಿ ಹೇಳ್ತಾನೆ ಇದ್ರು, ಈ ಬಾರು ಹೇಳಿದ್ದಾರೆ ಸರ್ ಅವರು ನಿಜವಾಗ್ಲೂ ಬಿಜೆಪಿ ಸರ್ಕಾರ ಬಂದಿರುವುದೇ ಅದು ಸಂಬಂಧ ಅಂತ ಹೇಳಿ. ಅನಂತ್ ಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ, ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ, ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರೆ, ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ. ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ. ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗಿಬೇಕು ಅಂಥೇಳಿ ಅವ್ರು ಏನಾದ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡೋಕೆ ಬರ್ತೈತಿ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವರು ಧಕ್ಕೆ ಮಾಡ್ತಾರೆ. ಅವ್ರು ಇದನ್ನು ತಾವು ಕ್ಷಮ ಕೇಳಬೇಕಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ಹೌದು, ಅವರು ಇದು ಇದು ಈ ರೀತಿ ಏನು ಮಾಡ್ತಿದ್ದಾರೆ, ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ. ಸರ್, ಈ ನುಗ್ಗಿಕೆರೆ ಮತ್ತು ಜೋಗೇಲಾಪುರ ಈ ಭಾಗದಾಗ ಸರ್ ನೀರಿನ ಸಮಸ್ಯೆ ಭಾಳ ಎಲ್ಲಿದ್ರ ಬಗ್ಗೆ ಇಲ್ಲ ಸರ್ ಓವರಲ್ ರಾಜ್ಯದಲ್ಲಿ? ಈಗ ನಮ್ಮ ಕ್ಷೇತ್ರದಲ್ಲಿ ಅಂತೂ ಇಲ್ಲ, ಭಾಳ ಸ್ಪಷ್ಟತೆ ಐತಿ. ಧಾರವಾಡದಲ್ಲಿ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರಿಗಿನ ಟಿಕೆಟು, ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಉಳಿದ ಭಾಗಗಳ ಬಗ್ಗೆ ಎಲ್ಲ ವರಿಷ್ಠರು ಎಲ್ಲ ಉಳಿದು ಇಲ್ಲಿದು ಕೂಡ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಬೇರೆ ಭಾಗದ ಕೂಡ ಇನ್ನೂ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನು ಚರ್ಚೆ ತುಮಕೂರು ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರ್ನಾಟಕದಲ್ಲಿ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಗೋಬ್ಯಾಕ್ ಅನ್ನುವಂಥದ್ದು ಕೇಳಿ ಬರ್ತಾಯಿದ್ರಿ. ಆಮೇಲೆ ಪ್ರತಾಪ್ ಸಿಂಹ ಅವರು ಟಿಕೆಟ್ ಕಟ್ ಹಾಕಿದ್ರು ಅಂತೇಳಿ, ಇದನ್ನು ಹೆಂಗೆ ಸರ್ ಮುಂದೆ ಹೆಂಗೆ ಮುಂದೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದು ಇದೆ ಸರ್? ಇದ್ರ ಬಗ್ಗೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಯಾವ ಸೂಕ್ತ ಯಾವುದಿಲ್ಲ ಅಂತೇಳಿ ಅವ್ರು ಬೇರೆ ಬೇರೆ ರೀತಿಯಿಂದ ವಿಚಾರ ಮಾಡಿ ಎಲ್ಲರೂ ಹಿರಿಯರನ್ನ ಪಕ್ಷದಲ್ಲಿ ದೊಡ್ಡದವ್ರನ್ನ ಅದೇ ರೀತಿ ಜನರ ಸರ್ವೆ ಕೂಡ ಮಾಡಿದ್ದಾರೆ. ಆ ಎಲ್ಲ ರಿಪೋರ್ಟ್ಗಳ ಮೇಲೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಏನಿಲ್ಲ, ಇದು ರಾಜಕಾರಣದ ವಿಷಯ ಸಂಬಂಧ ಈಗ ಎಂ ಪಿ ಎಲೆಕ್ಷನ್ ಅಂತನಕ್ಕೂ ಅದ್ರ ಬಗ್ಗೆ ಎಲ್ಲ ಕಡೆ ಅಡ್ಡಾಡೋದಿರ್ತೈತಿ. ಅದು ಪ್ರೋಗ್ರಾಮ್ ನಂಗೆ ಅಲ್ಲ. ಟಿಕೆಟ್ ತಪ್ಪಿಸೋ ಷಡ್ಯಂತ್ರ ನಡೆದಿದೆ ಪಕ್ಷದೊಳಗೆ, ಅದ್ರ ಬಗ್ಗೆ ನಾ ಕಮೆಂಟ್ ಮಾಡೋದಿಲ್ಲ.